ರಾಯಚೂರಿನ ಶ್ರೀ ಸುಗ್ರೇಶ್ವರ ಸಾಂಸ್ಕೃತಿಕ ನಾಟ್ಯ ಕಲಾ ಬಳಗ ದೇವಸೂಗೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅಣಿವೀರಯ್ಯ ಸ್ವಾಮಿ ನೇತೃತ್ವದಲ್ಲಿ ಜೋಸೆಫ್ ತಂಡದವರಿಂದ ನಾಟಕ ಪ್ರತಿಭೆಗಳು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರಾದ ಫಾತಿಮಾ ಹುಸೇನ್ ಉದ್ಘಾಟಿಸಿ ಮಾತನಾಡಿದರು. ಅಣಿವೀರಯ್ಯ ಮತ್ತು ಜೋಸೆಫ್ ಅವರು ನಡೆಸಿಕೊಡುತ್ತಿರುವ ಕಾರ್ಯಕ್ರಮ ಮೆಚ್ಚುವಂತಹದ್ದಾಗಿದೆ. ಗ್ರಾಮಾಂತರ ಪ್ರದೇಶದ ಪ್ರತಿಭೆಗಳನ್ನು ಗುರುತಿಸಿ ಮುಖ್ಯವಾಹಿನಿಗೆ ಕರೆತಂದು ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಸರ್ಕಾರ ಈ ಕಲಾವಿದರನ್ನು ಗುರುತಿಸಿ ಗೌರವಿಸಬೇಕೆಂದು ಹೇಳಿದರು. ಹೇಗೆ ಹೊರಗೆ ತರಬೇಕಂತ ಹೇಳಿ ಅವರ ಕಲೆ ಇದೆ ಅನ್ನಿಸ್ತಿದ್ದಾರೆ ನಮ್ಗೆ ಇವತ್ತಿನ ದಿವಸ. ಆ ಕಲೆ ಹೊರಗೆ ಬರ್ಬೇಕಂತಂದ್ರೆ ಇವ್ರ ಕಡೆಯಿಂದ ನಮ್ ಜೋಸಫ್ ಕಡೆಯಿಂದ ಹೊರಗ್ ಬರ್ತಾ ಇದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾವು ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡಿದಾಗ ಮಕ್ಮಲ್ ಟೋಪಿ ಅಂತ ಹೇಳಿ ಒಂದು ರಂಗಮಂದಿರದೊಳಗ ಒಂದು ನಾಟಕ ಮಾಡಿದ್ರು. ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕಂತಂದ್ರೆ ಮೂವಿಗಳು ಧಾರಾವಾಹಿಗಳು ನಾವೆಲ್ಲ ಇವೆಲ್ಲ ಈಗ ಬರೇ ಟಿವಿಗಳಲ್ಲಿ ನೋಡ್ತೀವಿ ಅಷ್ಟೇ. ಈಗ ಈ ತರ ಕುಂತು ಈ ತರ ಟೈಮ್ ಸ್ಪೆಂಡ್ ಮಾಡಿ ಈ ತರ ಪ್ರತಿಭೆಗಳಿಗೆ ನಾವೆಲ್ಲರೂ ಇವತ್ತಿನ ದಿವಸ ಪ್ರೋತ್ಸಾಹ ಮಾಡ್ಬೇಕಂತಂದ್ರೆ ತಾವೆಲ್ಲ ಕಲಾಭಿಮಾನಿಗಳಿಂದಲೇ ಸಾಧ್ಯ. ನಂತರ ಕಲಾವಿದರಿಂದ ಸಂಗೀತ ಮತ್ತು ನಾಟಕ ಪ್ರತಿಭೆಗಳು ಎಂಬ ಸಾಂಸ್ಕೃತಿಕ ನಾಟಕ ಪ್ರದರ್ಶನಗೊಂಡಿತು. ಎಲ್ಲ ಕಡೆ ಜೀವಮಾನದಲ್ಲಿ ಹೆಂಡತಿ ಮಕ್ಕಳು ಎಲ್ಲವೂ ನನ್ನವರು ನನ್ನ ಮೇಲಿನ ನಾನು ಬಿಟ್ಟಿಗೆ ಸುಳ್ಳು. ಇಂಡಿಯಾ ಇಸ್ ಓನ್ಲಿ ಎ ಡಸ್ಟ್ ಆಫ್ ಬರ್ನಿಂಗ್ ಸಿಗರೆಟ್. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಬಿ ಎನ್ ಅಕ್ಕಿ, ಬಿ ಎಚ್ ಗುಂಡಳ್ಳಿ, ಅಣಿವೀರಯ್ಯ ಸ್ವಾಮಿ, ಬಿ ಎಚ್ ಓಗಳಾದ ನಾಗರಾಜ್, ನೀಲ್ಕಂಠ, ಪಿ ಎಸ್ ಐ ರಾಮಣ್ಣ, ನರಸಪ್ಪ ಆಶಾಪುರ್, ಜಿಂದಪ್ಪ ಅಸ್ಕಿಯಾಳ್, ಜೋಸೆಫ್ ಆಶಾಪುರ್ ಸೇರಿದಂತೆ ಇತರೆ ಕಲಾವಿದರು ಇದ್ದರು.